ಹಾಯ್ ವಿರ್ಸ್ ಬಹಳ ವಿಚಿತ್ರವಾದ ಹತ್ತು ವಾಹನಗಳ ಬಗ್ಗೆ ವಿಡಿಯೋ ನಲ್ಲಿ ನೋಡೋಣ ಈ ವಾಹನಗಳನ್ನು ಹಾಗೂ ಇದರ ಬೆಲೆಯನ್ನು ಕೇಳಿಸಿಕೊಂಡು ನೀವು ಖಂಡಿತ ಆಶ್ಚರ್ಯ ಪಡುವಿರಿ ಈ ವಿಡಿಯೋ ಅಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಮೆರ್ಸಿಡಿಸ್ ಆಫ್ ರೋಡ್ ಮೆರ್ಸಿಡಿಸ್ ಕಂಪನಿ ಸೃಷ್ಟಿಸಿದ ಮೊದಲ ಆಫ್ ರೋಡ್ ಲಕ್ಷರಿ ವಾಹನ ಇದು ಇದರಲ್ಲಿ ಕಾಂಪಸ್ ನಿಂದ ಹಿಡಿದು ಫಸ್ಟ್ ಏಡ್ ಬಾಕ್ಸ್ ತನಕ ಎಲ್ಲಾ ಸೌಲಭ್ಯಗಳಿವೆ ಈ ವಾಹನದ ಮುಂದಿನ ಭಾಗದಲ್ಲಿ ಸೋಲಾರ್ ಪ್ಯಾನೆಲ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಇದರ ಮೂಲಕ ಈ ವಾಹನ ಸುಮ್ಮನೆ ಬಿಸಿಲಿನಲ್ಲಿ ನಿಂತಿದ್ರೇನೆ ಅದು ಚಾರ್ಜ್ ಆಗುತ್ತದೆ ಇದರಲ್ಲಿರುವ ಸೀಟುಗಳನ್ನು ಅನ್ಫೋಲ್ಡ್ ಮಾಡಿದರೆ ನಿದ್ರೆ ಮಾಡುವ ಬೆಡ್ ಹಾಗೆ ಬದಲಾಗುತ್ತದೆ ಇದು ಮಾತ್ರವಿಲ್ಲದೆ ಇದರಲ್ಲಿ ಆಟೋ ಪೈಲಟ್ ಮೋಡ್ ಇಪ್ಪತ್ತು ನಾಲ್ಕು ಇಂಚ್ ಟಿವಿ ಅಂತ ಎಲ್ಲವೂ ಇದೆ ಈ ವಾಹನ ನಮ್ಮ ಭಾರತದಲ್ಲೂ ಲಾಂಚ್ ಮಾಡಲು ಇದ್ದಾರೆ ಭಾರತದಲ್ಲಿ ವಾಹನದ ಬೆಲೆ ಎರಡು ಕೋಟಿ ನಲ್ವತ್ ಲಕ್ಷಗಳು ಮುಂದಿನ ಆಡಿ ಕ್ವಾಟ್ರೋ ಆಡಿ ಕಂಪನಿಯ ಒಂದು ಅದ್ಭುತವಾದ ಕಾರ್ ಈ ಆಡಿ ಕ್ವಾಟ್ರೋ ಇದನ್ನು ಕಾಡುಗಳಲ್ಲಿ ಬಂಡೆಗಳಲ್ಲಿ ಅಂತ ಟ್ರೆಕ್ಕಿಂಗ್ ಮಾಡುವವರಿಗೆ ಸ್ಪೆಷಲ್ ಆಗಿ ಸೃಷ್ಟಿಸಿದ್ದಾರೆ ಈ ವಾಹನದಲ್ಲಿರುವ ಒಂದು ಅದ್ಭುತವಾದ ವಿಷಯವೇನೆಂದರೆ ಬೆಳಕೆವಿಲ್ಲದಿರುವ ಜಾಗದಲ್ಲೂ ಸಹ ಇದರಲ್ಲಿ ನೀವು ಸುಲಭವಾಗಿ ಹೋಗಲು ಆಗುತ್ತದೆ ಏಕೆಂದರೆ ಈ ವಾಹನದೊಂದಿಗೆ ಈ ಎರಡು ಡ್ರೋನ್ ಗಳು ಬೆಳಕನ್ನು ನೀಡುತ್ತದೆ ಈಗಿನ ತನಕ ಈ ವಾಹನ ಇನ್ನು ಕಸ್ಟಮರ್ ಗೆ ಬರಲಿಲ್ಲ ಅಪ್ರಾಕ್ಸಿಮೇಟ್ ಆಗಿ ಆನ್ಲೈನ್ ನಲ್ಲಿ ವಾಹನದ ಬೆಲೆಯನ್ನು ಭಾರತೀಯ ಮೌಲ್ಯಗಳಲ್ಲಿ ಎರಡೂವರೆ ಕೋಟಿಗಳು ಅಂತ ಹಾಕಿದ್ದಾರೆ ಮುಂದಿನದು ಫ್ಯಾಲ್ಕಾನ್ ಡೀಪ್ ಫ್ಲೈಟ್ ನೀರಿನ ಮೇಲೆ ಹೋಗುವ ವಾಹನಗಳನ್ನು ಸೃಷ್ಟಿಸುವುದು ಸುಲಭ ಆದರೆ ನೀರಿನ ಅಡಿಯಲ್ಲಿ ಹೋಗುವ ವಾಹನಗಳನ್ನು ಸೃಷ್ಟಿಸುವುದು ಬಹಳ ಕಷ್ಟ ಏಕೆಂದರೆ ನೀರಿನ ಅಡಿಯಲ್ಲಿ ಹೋಗುತ್ತಾ ಹೋಗುತ್ತಾ ನೀರಿನ ಪ್ರೆಷರ್ ಹೆಚ್ಚಾಗುತ್ತಾ ಹೋಗುತ್ತದೆ ಒಂದು ಚಿಕ್ಕ ತಪ್ಪಾದರೂ ವಾಹನದೊಳಗೆ ನೀರು ಬಂದು ವಾಹನವೇ ಮುಳುಗಿ ಹೋಗುತ್ತದೆ ಟೆಕ್ಸಾಸ್ ನಲ್ಲಿರುವ ಡೀಪ್ ಫ್ಲೈಟ್ ಡ್ರಾಗನ್ ಅನ್ನುವ ಕಂಪನಿಗೆ ಈ ನೀರಿನ ಅಡಿ ಹೋಗುವ ವಾಹನವನ್ನು ಸೃಷ್ಟಿಸಿದ್ದಾರೆ ಇದು ಗರಿಷ್ಠ ಪಕ್ಷ ಮುನ್ನೂರು ಅಡಿ ಆಳ ತನಕ ಹೋಗುತ್ತದೆ ಇದರ ಬೆಲೆ ಆನ್ಲೈನ್ ನಲ್ಲಿ ಒಂದು ಪಾಯಿಂಟ್ ಏಳು ಮಿಲಿಯನ್ ಡಾಲರ್ ಗಳು ಅಂದ್ರೆ ಭಾರತೀಯ ಮೌಲ್ಯಗಳಲ್ಲಿ ಹದಿಮೂರು ಕೋಟಿ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಮುಂದಿನದು ಅಟ್ಲಾಸ್ ಎ ಟಿವಿ ರೋಡ್ ನಿಂದ ಹಿಡಿದು ಜಗತ್ತಿನಲ್ಲಿರುವ ಎಲ್ಲಾ ಜಾಗಗಳಲ್ಲಿ ಚಾಲನೆ ಮಾಡುವ ಹಾಗೆ ಇದನ್ನು ಸೃಷ್ಟಿಸಿದ್ದಾರೆ ಈ ವಾಹನದಲ್ಲಿರುವ ವಿಚಿತ್ರವಾದ ಈ ಟೈರ್ ಅನ್ನು ನೀರಿನಲ್ಲಿ ಮರುಭೂಮಿಯಲ್ಲಿ ಹಿಮ ಪ್ರದೇಶಗಳಲ್ಲಿ ಹಾಗೂ ಬಂಡೆಗಳ ಮೇಲೆ ಅಂತ ಎಲ್ಲಾ ಜಾಗಗಳಲ್ಲಿ ಚಾಲನೆ ಮಾಡುವ ಹಾಗೆ ಸೃಷ್ಟಿಸಿ ಿದ್ದಾರೆ ಈ ವಾಹನ ನೆಲದ ಮೇಲೆ ಗರಿಷ್ಠ ಪಕ್ಷ ನಲವತ್ತೈದು ಕಿಲೋಮೀಟರ್ ವೇಗವಾಗಿ ಹೋಗುತ್ತದೆ ನೀರಿನಲ್ಲಿ ಮೂವತ್ತು ಕಿಲೋಮೀಟರ್ ವೇಗವಾಗಿ ಹೋಗುತ್ತದೆ ಇದರಲ್ಲಿ ಒಂದೇ ಸಮಯದಲ್ಲಿ ಆರು ಜನರ ತನಕ ಹೋಗಲಾಗುತ್ತದೆ ಇದರ ಬೆಲೆ ಆನ್ಲೈನ್ ನಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಡಾಲರ್ ಗಳು ಅಂದ್ರೆ ಒಂದು ಕೋಟಿ ಐದು ಲಕ್ಷ ರೂಪಾಯಿಗಳು ಮುಂದಿನದು ಪ್ಯಾಂಥರ್ ನೆಲದ ಮೇಲೆ ನೀರಿನಲ್ಲಿ ಮರುಭೂಮಿ ಪ್ರದೇಶಗಳಲ್ಲಿ ಅಂತ ಮೂರು ಜಾಗಗಳಲ್ಲಿ ಚಾಲನೆ ಮಾಡುವ ಹಾಗೆ ಇದನ್ನು ಸೃಷ್ಟಿಸಿದ್ದಾರೆ ಅದರಲ್ಲೂ ನೀರಿನಲ್ಲಿ ಇದೊಂದು ಹೈಸ್ಪೀಡ್ ಬೋಟ್ ಹಾಗೆ ಅರವತ್ತು ಕಿಲೋಮೀಟರ್ ಮೀಟರ್ ವೇಗವಾಗಿ ಹೋಗುತ್ತದೆ ರಸ್ತೆಯಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ವೇಗ ತನಕ ಹೋಗುತ್ತದೆ ಮರುಭೂಮಿಯಲ್ಲಿ ಈ ವಾಹನ ನಲ್ವತ್ತು ಕಿಲೋಮೀಟರ್ ವೇಗ ತನಕ ಹೋಗುತ್ತದೆ ಯಾವ ಸೆಟ್ಟಿಂಗ್ ಗಳನ್ನು ಬದಲಾಗಿಸದೆ ರಸ್ತೆಯಲ್ಲಿರುವಾಗಲೇ ಹಾಗೆ ನೀರಿನಲ್ಲಿ ತಂದು ಬಿಡಬಹುದು ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ದೊಡ್ಡ ಅಲೆಗಳಲ್ಲೂ ಸಹ ಈ ವಾಹನ ಸುಲಭವಾಗಿ ಹೋಗುತ್ತದೆ ಇದರ ಬೆಲೆ ಆನ್ಲೈನ್ ನಲ್ಲಿ ತೊಂಬತ್ತೆಂಟು ಸಾವಿರ ಡಾಲರ್ ಗಳು ಅಂದ್ರೆ ಒಂದು ಕೋಟಿ ಐವತ್ತು ನಾಲ್ಕು ಲಕ್ಷ ರೂಪಾಯಿಗಳು ಮುಂದಿನದು ಡಿವಿಎಂ ಬಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಲ್ಲಿ ಡಿ ಬಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದರು ಈ ಬಸ್ ರಸ್ತೆಗಳಲ್ಲೂ ಹೋಗುತ್ತದೆ ಹಾಗೂ ಟ್ರೈನ್ ಹಾಗೆ ರೈಲ್ವೆ ಟ್ರ್ಯಾಕ್ ನಲ್ಲೂ ಸಹ ಹೋಗುತ್ತದೆ ಇದನ್ನು ರೈಲ್ವೆ ಟ್ರ್ಯಾಕ್ ನಲ್ಲಿ ನಿಲ್ಲಿಸಿ ಒಂದು ಬಟನ್ ಅನ್ನು ಒತ್ತಿದರೆ ಇದರಿಂದ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಲು ಕಬ್ಬಿಣದ ಚಕ್ರಗಳು ಕೆಳಗೆ ಬರುತ್ತದೆ ಜಪಾನ್ ನಲ್ಲಿರುವ ಕೆಲವು ಚಿಕ್ಕ ಚಿಕ್ಕದಾದ ದ್ವೀಪಗಳಿಗೆ ಹೋಗಲು ರಸ್ತೆಗಳಿಲ್ಲ ಟ್ರೈನ್ ನಲ್ಲಿ ಅಥವಾ ವಿಮಾನದಲ್ಲಿ ಮಾತ್ರವೇ ಹೋಗಲಾಗುತ್ತದೆ ಅಂತಹ ದ್ವೀಪಗಳಿಗೆ ಜನರು ಸುಲಭವಾಗಿ ಹೋಗಿ ಬರಲು ಈ ಡಿವಿಎಂ ಬಸ್ ಅನ್ನು ಸೃಷ್ಟಿಸಿದರು ಅದೇ ರೀತಿ ಇದೇ ಜಗತ್ತಿನಲ್ಲಿ ಸೃಷ್ಟಿಸಿರುವ ರಸ್ತೆಯಲ್ಲೂ ಹಾಗೂ ರೈಲ್ವೆ ಗಳಲ್ಲಿ ಹೋಗುವ ಮೊಟ್ಟ ಮೊದಲನೆಯ ಬಸ್ ಮುಂದಿನದು ಸೂಪರ್ ಸ್ಕೂಪರ್ ಪ್ಲೇನ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊಟ್ಟ ಮೊದಲು ಕಾಡಿನ ಬೆಂಕಿ ಹರಡುವುದನ್ನು ನಿಲ್ಲಿಸಲು ಈ ಫೈರ್ ಫೈಟಿಂಗ್ ಪ್ಲೇನ್ ಅನ್ನು ಸೃಷ್ಟಿಸಿದರು ಇದರಲ್ಲಿ ಕ್ಯೂಬೆಕ್ ಟೂ ಫೋರ್ಟಿ ಒನ್ ಅನ್ನುವ ಈ ಫೈರ್ ಫೈಟಿಂಗ್ ಪ್ಲೇನ್ ಹದಿನಾಲ್ಕು ಸಾವಿರ ಗ್ಯಾಲೋನ್ ನೀರನ್ನು ಒಂದೇ ಸೆಕೆಂಡ್ ನಲ್ಲಿ ಹೆಸದು ಹಾಕುವ ವಿಮಾನವಾಗಿದೆ ಇದು ಕೇವಲ ಹನ್ನೆರಡು ಗಳಲ್ಲಿ ಕೊಳದಲ್ಲಿ ಇಳಿದು ಹದಿನಾಲ್ಕು ಸಾವಿರ ಗ್ಯಾಲನ್ ನೀರನ್ನು ಟ್ಯಾಂಕ್ ನಲ್ಲಿ ತುಂಬಿಸಿ ಕಾಡಿನಲ್ಲಿ ಬೆಂಕಿ ಹರಡುವುದನ್ನು ನಿಲ್ಲಿಸುತ್ತದೆ ಈ ರೀತಿ ಬೆಂಕಿ ಹರಡುವುದನ್ನು ನಿಲ್ಲಿಸಲು ಅನೇಕ ವಿಮಾನಗಳಿದ್ದರೂ ಈ ವಿಮಾನ ಅತಿ ವೇಗವಾಗಿ ಹೆಚ್ಚು ನೀರನ್ನು ತಂದು ಹಾಕುವುದರಿಂದಲೇ ಈಗ ಬ್ರೇಸಿಲ್ ನಲ್ಲಿರುವ ಅಮೆಜಾನ್ ಕಾಡು ಅಂತಹ ಕಾಡುಗಳಲ್ಲಿ ಬೆಂಕಿ ಹರಡುವುದನ್ನು ನಿಲ್ಲಿಸಲು ಈ ಕ್ಯೂಬೆಕ್ ಟೂ ಫೋರ್ಟಿ ಒನ್ ವಿಮಾನವನ್ನು ಉಪಯೋಗಿಸುತ್ತಿದ್ದಾರೆ ಇದರ ಬೆಲೆ ಮೂವತ್ತು ಮೂರು ಮಿಲಿಯನ್ ಡಾಲರ್ ಗಳು ಅಂದ್ರೆ ಇನ್ನೂರ ಮೂವತ್ತು ಮೂರು ಕೋಟಿಗಳಿಗೂ ಹೆಚ್ಚು ಮುಂದಿನದು ವೈಲ್ಡ್ ಕ್ರಾಫ್ಟ್ ಡೇವಿಡ್ ಫೈರ್ಮ್ಯಾನ್ ಅನ್ನುವ ಇವರು ಮಾತ್ರವೇ ಮೂರು ವರ್ಷಗಳಿಂದ ಡಿಸೈನ್ ಮಾಡಿ ಈ ವಿಚಿತ್ರವಾದ ವಾಹನವನ್ನು ಸೃಷ್ಟಿಸಿದ್ದಾರೆ ಈ ವಾಹನವೂ ಸಹ ನೆಲದ ಮೇಲೆ ಹಾಗೂ ನೀರಿನಲ್ಲಿ ಹೋಗುವ ಹಾಗೆ ಸೃಷ್ಟಿಸಿದ್ದಾರೆ ಇದರಲ್ಲಿರುವ ಒಂದು ಅದ್ಭುತವಾದ ವಿಷಯವೇನೆಂದರೆ ಈ ಕವರ್ ಅನ್ನು ಈ ರೀತಿ ಎತ್ತಿದರೆ ತಕ್ಷಣವೇ ಈ ವಾಹನ ಟೆಂಟ್ ಹಾಗೆ ಬದಲಾಗುತ್ತದೆ ವಿಚಿತ್ರವಾದ ಜಾಗಗಳಿಗೆ ಟ್ರೆಕ್ಕಿಂಗ್ ಹೋಗುವವರು ಈ ವಾಹನದಲ್ಲೇ ಪ್ರಯಾಣಿಸಿ ಇದರಲ್ಲೇ ಇರುವ ಹಾಗೆ ಸೃಷ್ಟಿಸಿದ್ದಾರೆ ಇದರ ಬೆಲೆ ಆನ್ಲೈನ್ ನಲ್ಲಿ ಹತ್ತು ಸಾವಿರ ಡಾಲರ್ ಗಳಿಂದ ಹತ್ತೊಂಬತ್ತು ಸಾವಿರ ಡಾಲರ್ ಅಂತ ಹಾಕಿದ್ದಾರೆ ಅಂದ್ರೆ ಹದಿನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರಗಳಿಗೂ ಹೆಚ್ಚು ಮುಂದಿನದು ಗಿಪ್ಸ್ ಬಿಸ್ಕಿ ಈ ಬೈಕ್ ಅನ್ನು ನೆಲದ ಮೇಲೆ ಹಾಗೂ ನೀರಿನಲ್ಲಿ ಹೋಗುವ ಹಾಗೆ ಸೃಷ್ಟಿಸಿದ್ದಾರೆ ಇದು ನೆಲದ ಮೇಲೆ ಗರಿಷ್ಠ ಪಕ್ಷ ಎಂಬತ್ತು ಕಿಲೋಮೀಟರ್ ವೇಗ ತನಕ ಹೋಗುತ್ತದೆ ನೀರಿನಲ್ಲಿ ನಲವತ್ತು ಕಿಲೋಮೀಟರ್ ವೇಗ ತನಕ ಹೋಗುತ್ತದೆ ಇದು ನೀರಿನಲ್ಲಿ ಉಲ್ಟಾ ಆದರೂ ಸಹ ಮುಳಿಗೆ ಹೋಗುವುದಿಲ್ಲ ಇದರ ಮುಂದಿನ ವರ್ಷನ್ ಅಂತ ಗಿಬ್ಸ್ ಕ್ವಾಸ್ಕಿ ಅನ್ನುವ ಈ ಬೈಕ್ ಅನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದರು ಇದರಲ್ಲಿ ನಾಲ್ಕು ಚಕ್ರಗಳು ಇರುವುದರಿಂದ ಇದನ್ನು ಆಫ್ ರೋಡ್ ವಾಹನ ಹಾಗೂ ಸಹ ಚಾಲನೆ ಮಾಡಬಹುದು ಈ ವಾಹನವನ್ನು ನೀರಿನಲ್ಲಿ ಇಳಿಸಿದ ತಕ್ಷಣ ಒಂದು ಬಟನ್ ಅನ್ನು ಒತ್ತಿದರೆ ಈ ನಾಲ್ಕು ಚಕ್ರಗಳು ಈ ರೀತಿ ಮಡಚಿ ಬೋಟ್ ಹಾಗೆ ಬದಲಾಗುತ್ತದೆ ಆನ್ಲೈನ್ ನಲ್ಲಿ ಇದರ ಬೆಲೆ ಮೂವತ್ತು ಲಕ್ಷ ರೂಪಾಯಿಗಳು ನಾವು ಕೊನೆಯದಾಗಿ ನೋಡುವುದು ಜೈಂಟ್ ಹೋವರ್ ಕ್ರಾಫ್ಟ್ ಸಾವಿರದ ಅರವತ್ತೆಂಟರಲ್ಲಿ ಕ್ರಿಸ್ಟೋಫರ್ ಸಿನ್ನಿ ಕೋಕ್ರೆಲ್ ಅನ್ನುವ ಬ್ರಿಟಿಷ್ ಇಂಜಿನಿಯರ್ ಈ ಅದ್ಭುತವಾದ ವಾಹನವನ್ನು ಸೃಷ್ಟಿಸಿದ್ದರು ಇವರು ಬ್ಲೋಯಿಂಗ್ ಏರ್ ಟೆಕ್ನಾಲಜಿ ಅನ್ನುವ ಹೈ ಪ್ರೆಷರ್ ನಲ್ಲಿ ಹೋಗುವ ಈ ವಿಚಿತ್ರವಾದ ವಾಹನವನ್ನು ಸೃಷ್ಟಿಸಿದ್ದಾರೆ ಮೊದಲು ಹೋವರ್ ಕ್ರಾಫ್ಟ್ ಒನ್ ಅಂತ ಚಿಕ್ಕ ವಾಹನವನ್ನು ಸೃಷ್ಟಿಸಿ ಅದರ ನಂತರ ಆರು ವಾಹನಗಳನ್ನು ಸೃಷ್ಟಿಸಿದರು ಎಸ್ಆರ್ ನಂಬರ್ ಫೋರ್ ಅನ್ನುವ ಈ ಹೋವರ್ ಕ್ರಾಫ್ಟ್ ವಾಹನವೇ ಅತಿ ದೊಡ್ಡ ವಾಹನವಾಗಿದ್ದಿದೆ ಇದರ ಆರ್ನೂರ ಒಂಬತ್ತು ಪ್ಯಾಸೆಂಜರ್ ಗಳನ್ನು ಹಾಗೂ ಅರವತ್ನಾಲ್ಕು ಕಾರುಗಳನ್ನು ಹತ್ತಿಸಲಾಗುತ್ತದೆ ಇದನ್ನು ನೀರಿನಲ್ಲಿ ಹಾಗೂ ಹಿಮ ಪ್ರದೇಶಗಳಲ್ಲಿ ಹೋಗುವ ಹಾಗೆ ಸೃಷ್ಟಿಸಿದ್ದಾರೆ ಇದೇ ಆಗಿನ ಕಾಲದಲ್ಲಿ ಸೃಷ್ಟಿಸಿದ ಅತಿ ದೊಡ್ಡ ಹೈಸ್ಪೀಡ್ ಹಡಗಾಗಿದ್ದಿದೆ ನೀರಿನಲ್ಲಿ ಈ ಹಡಗು ನೂರ ಇಪ್ಪತ್ತು ಕಿಲೋಮೀಟರ್ ವೇಗ ತನಕ ಹೋಗುತ್ತದೆ ಆದ್ರೆ ಇದರ ನಂತರ ಇದಕ್ಕಿಂತ ವೇಗವಾಗಿ ಹೋಗುವ ಹೊಸ ಹೊಸದಾದ ಟೆಕ್ನಾಲಜಿಗಳನ್ನು ಕಂಡು ಹಿಡಿದುದರಿಂದ ಇಂತಹ ಹಡಗುಗಳನ್ನು ತಯಾರಿಸುವುದನ್ನು ನಿಲ್ಲಿಸಿದ್ದಾರೆ ಓಕೆ ವ್ಯೂವರ್ಸ್ ಇವುಗಳಲ್ಲಿ ಯಾವ ವಾಹನ ನಿಮಗೆ ಬಹಳ ಇಷ್ಟವಾಯಿತು ಹಾಗೂ ಮುಂದೆ ಯಾವ್ರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ